ಘಟಕಿ ಧಾರವಾಡ ಮೂರನೇ ಅವಧಿಯಲ್ಲಿ ಭಾರತ ಜಗತ್ತಿನ ಮೂರನೇ ಪ್ರಬಲ ರಾಷ್ಟ್ರವಾಗಿದೆ. ಸಂಪೂರ್ಣ ಬಡತನ ನಿವಾರಣೆಯಾಗಲಿದೆ ಎಂದು ಕೇಂದ್ರ ಸಚಿವ ಲೋಕಸಭೆ ಬಿಜೆಪಿ ಗ್ರಾಮದಲ್ಲಿ ಗುರುವಾರ ನಡೆದ ಮಿಸ್ರಿಕೋಟೆ ಜಿಲ್ಲಾ ಪಂಚಾಯತ್ ವ್ಯಾಪ್ತಿಯಲ್ಲಿ ಮಾತನಾಡಿದರು. ಇವತ್ತು ಕಾಂಗ್ರೆಸ್ ಆಡಳಿತ ಅವಧಿಯಲ್ಲಿ ವಿದ್ಯುತ್ ಉತ್ಪಾದನೆ ಕುಂಠಿತಗೊಂಡಿದ್ದು ಸದ್ಯ ಮೋದಿ ಆಡಳಿತದಲ್ಲಿ ವಿದ್ಯುತ್ ಉತ್ಪಾದನೆಯಲ್ಲಿ ಭಾರತ ಶಕ್ತಿಯುತವಾಗಿದೆ. ಇದು ನಮ್ಮ ಭಾರತ ಬಿಜೆಪಿ ಪಕ್ಷ ನನಗೆ ದೇವರಿಗೂ ಪ್ರಹ್ಲಾದ್ ಜೋಶಿ ಅವರ ಋಣ ತೀರಿಸಲು ಆಗುವುದಿಲ್ಲ. ಏಕೆಂದರೆ ನನಗೆ ಒಂದೇ ದಿನದಲ್ಲಿ ಕಲಘಟಗಿಗೆ ಈ ಸಂದರ್ಭದಲ್ಲಿ ಹಿರೇಹೊನ್ನಾಳಿ ಗ್ರಾಮ ಪಂಚಾಯತಿ ಅಧ್ಯಕ್ಷ ಕುಲಕರ್ಣಿ ಗೀತಾ ಮಾಲಿಂಗ್ ಅವರು ವರದಿ ಬಸವರಾಜ್ ಹುಬ್ಬಳ್ಳಿ ನ್ಯೂಸ್ 43 ಇಂಡಿಯಾ. ಇನ್ನೂ ಹೇಳಿದ್ದೆ, ಹಿಂದಿನ ಸಭೆಯವರೆಗೂ ಹೇಳಿದ್ದೇನೆ, ನಾಳೆ ಸಾಹೇಬರಿಗೆ ಅವ್ರಿಗೆ ಹೇಳ ನೀವು ಇದು ತೆಗಿತೀನಿ ಅಂತ ಹೇಳ್ಬಿಟ್ಟ. ಹಿಂಗಾಗಿ ದಿವಸ ಮೋದಿ ಇರ್ಬೇಕು. ನನ್ನ ಪೈದ್ರ ಬೈದ್ಬಿಡಿದ ಸಣ್ಣವ ಜಗತ್ತು ಇವತ್ತು ಭಾರತದ ನೇತೃತ್ವವನ್ನು ಸ್ವೀಕಾರ ಮಾಡ್ತಾ ಇದೆ. ಇವತ್ತು ದೇಶ ಏಕ ಸರ್ವೆ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಮೋದಿ ಅವರಿಗೆ ಆಶೀರ್ವಾದ ಮಾಡಿದ್ದಾರೆ. ಮೂರನೇ ಸರ್ವೆ 400ಕ್ಕಿಂತ ಹೆಚ್ಚು ಸಂಖ್ಯೆಯಲ್ಲಿ ಎನ್ಡಿಎ ಆಡಳಿತಕ್ಕೆ ಬರಲಿಕ್ಕೆ ಜನ ಇವತ್ತು ಸಿದ್ಧರಾಗಿ ನಿಂತಿದ್ದಾರೆ. ಮೋದಿಯವರ ಬಂದ ನಂತರ ಏನಿದೆ ಅಂತ ನಮ್ಮ ದೇಶ ಮೋದಿ ಸಾಹೇಬರು ಬರೋಕ್ಕಿಂತ ಮೊದಲು ನಮ್ಮ ದೇಶ ಜಗತ್ತಿನ ಅತ್ಯಂತ ಅಶಕ್ತ 5 ರಾಷ್ಟ್ರಗಳಲ್ಲಿ ಒಂದಾಗಿದೆ. ಅತ್ಯಂತ ದುರ್ಬಲ ರಾಷ್ಟ್ರ ಜಗತ್ತಿನಲ್ಲಿ ಭಾರತ ಅಂದ್ರೆ ಆರ್ಥಿಕವಾಗಿ ಅತ್ಯಂತ ದುರ್ಬಲ ರಾಷ್ಟ್ರ. ಆವಾಗ 2004 2014 ನಮ್ಮ ಪಾರ್ಲಿಮೆಂಟ್ ನಾನು ಇದ್ದೆ. ಆ ಹುಚ್ಚರ ಸುಲ್ತ ಈಗ ನಾನು ಹೇಳ್ತಿದ್ದೆ ಸಾಹೇಬ್ರ ಮನೆಗೆ ಹಾಕಿದ್ರು ಏನೊಂದವ. ನಾನು ನನ್ನ ನೀಯತ್ತಿನ ಬಗ್ಗೆ ಒಂದು ಮಾತು ಬಂದಾಗ ಯಾಕಂದ್ರೆ ನನಗೆ ಒಂದು ಹೆಚ್ಚಿನ ಗೌರವ ಕೊಟ್ಟು ಒಂದು ಹೆಚ್ಚಿನ ನನಗೆ ಜವಾಬ್ದಾರಿ ಕೊಟ್ಟು ಟಿಕೆಟ್ ಕೊಟ್ಟರು. ಒಂದೇ ದಿವಸ ಅವ್ರು ನಿಮ್ಮನ್ನವ್ರು ಸರ್ ಹೇಳ್ಕೊಂಡು ನನಗೆ ಒಂದೇ ದಿವಸ ಟಿಕೆಟ್ ಕೊಟ್ಟಾಗ ಆ ಋಣವನ್ನು ನಾನು ತೀರಿಸೋ ಕೆಲಸ ನನ್ನ ಅಜ್ಜಿ ಹೋದರು ಹೋಗುವುದು ನಾನು ಮಾಡ್ತೀನಿ ಅಂತ ಹೇಳಿದ್ದೆ. ಯಾಕೆ ನಾನು ಇದು ನಿಮ್ಮ ಯಾಕೆ ಹೇಳ್ತೇನೆ ಅಂದರೆ ನಾನು ಆ ಉತ್ತರ ಸಂತಾಗಿದ್ದಾಗ ಭಾಳ ನಿಯತ್ತು ತಿಂದಿದ್ದೆ. ಇನ್ನು ಈಗಲೇ ನನಗೆ ಈ ಪಕ್ಷ ದೇವಸ್ಥಾನ ಇದೆ. ಈ ಪಕ್ಷ ನನಗೆ ಏನೆಲ್ಲ ಕೊಟ್ಟೈತೆ ಸ್ವಲ್ಪ ದಿವಸದಲ್ಲೆಲ್ಲ ಕೊಟ್ಟೈತೆ. ಅದರಿಂದ ನಾನು ಇಲ್ಲೇ ನಾನು ಇಲ್ಲೇ ಬಿಡುವಂಥ ಪ್ರಶ್ನೆನೇ ಇಲ್ಲ. ನನ್ನ ಜೀವ ಹೋದರೂ ಸಹಿತ ನಾನು ಇದೇ ಪಕ್ಷದಲ್ಲಿ ಇರ್ತೀನಿ, ಇದೇ ಪಕ್ಷದಲ್ಲಿ ಸಾಯ್ತೀನಿ. ಎಲ್ಲೆಲ್ಲರ ಆಶೀರ್ವಾದ ಎಲ್ಲ ಜೋಶಿಯವರಿಗೆ ಅಂತ ಹೇಳ್ತೀನಿ. ಬಂದರೆ